ನಮಸ್ಕಾರ, ಮಣಿಪಾಲ್ ಕಿಚನ್ಗೆ ಸ್ವಾಗತ. ನಾನು ನಿಮ್ಮ ಪ್ರತಿಭಾ. ಇವತ್ತು ಬಾಳೆದಿಂಡಿಂದು ಇಡ್ಲಿ ಹೇಗೆ ಮಾಡೋದು ಅಂತ ಹೇಳ್ತೀನಿ. ಅದಕ್ಕೆ ಏನೇನು ಬೇಕಂತ ನೋಡೋಣ. 1/3 ಕಪ್ಪು ಉದ್ದಿನ ಬೇಳೆನ ಒಂದು ಬೌಲ್ಗೆ ಹಾಕ್ಕೊಂಡು ನೀರು ಹಾಕ್ಕೊಳ್ಳಿ ಅದನ್ನು. ಅದಕ್ಕೆ ಮತ್ತೆ ಚೆನ್ನಾಗಿ 2 ಸತಿ ತೊಳ್ಕೊಬೇಕಾಗುತ್ತೆ, ಯಾಕಂದರೆ ಧೂಳು ಗೀಳು ಎಲ್ಲ ಇರುತ್ತಲ್ಲ. ಮತ್ತೆ ಅದಕ್ಕೆ ನೀರು ಹಾಕಿಬಿಟ್ಟು ಎಷ್ಟು ಬೇಕೋ ಅಷ್ಟು ಹಾಗೆ ಅದನ್ನು 4 ಗಂಟೆ ಕಾಲ ನೆನೆಸಿಡಿ. ಈಗ ರವೆ, ಇಡ್ಲಿ ರವೆ 1 ಕಪ್ ಹಾಕ್ಕೊಳ್ಳಿ ಅದಕ್ಕೆ, 1:3. ಹಾಗೆ ಅದನ್ನು ಅಷ್ಟೇ ನೀರು ಹಾಕ್ಕೊಂಡು ತೊಳ್ಕೊಬೇಕಾಗತ್ತೆ. ತೊಳೆದ್ಬಿಟ್ಟು ದಸ್ಟ್ ಗಿಸ್ಟ್ ಅಂದರೆ ಧೂಳುಗೀಳೆಲ್ಲ ಇರುತ್ತಲ್ಲ, ಈಗ ಅದನ್ನು ಅಷ್ಟೇ ನೆನೆಸ್ಬಿಟ್ಟು 4 ಗಂಟೆ ಕಾಲ ಆ ಕಡೆ ಎತ್ತಿಟ್ಕೊಳ್ಳಿ. ಈಗ ಅದು ಉದ್ದಿನ ಬೇಳೆ ನೆಂದಿರೋದಿದೆಯಲ್ಲ, ಅದನ್ನು ನಾನು ಗ್ರೈಂಡರ್ಗೆ ಹಾಕಿ ರುಬ್ತಾ ಇದ್ದೀನಿ. ಅದಕ್ಕೆ ಗ್ರೈಂಡರ್ಗೆ ಹಾಕಿಬಿಟ್ಟು ಎಷ್ಟು ಬೇಕೋ ಅಷ್ಟು ನೀರು, ಅಂದರೆ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಅದನ್ನು ಫ್ಲಫಿಯಾಗಿ ಥಿಕ್ಕಾಗಿ ಆಗೋ ತನಕ ರುಬ್ಕೋಬೇಕಾಗುತ್ತೆ, ಗ್ರೈಂಡ್ ಮಾಡಬೇಕಾಗುತ್ತೆ. ಈಗ ಅದು ನೆನೆಸಿದ್ದು ರವೆ ಇದೆಯಲ್ಲ ಇಡ್ಲಿ ರವೆ, ಅದನ್ನು ಅಷ್ಟೇ ಒಂದು ಜರಡಿಲಿ ಪಾಸ್ ಮಾಡಬೇಕಾಗುತ್ತೆ, ಯಾಕಂದರೆ ನೀರೆಲ್ಲ ಹೋಗ್ಬಿಟ್ಟು ಅದು ನೀರಿದ್ರೆ ಮತ್ತು ಇಡ್ಲಿ ಹಿಟ್ಟು ತೆಳು ಆಗುತ್ತಲ್ವ, ಅದಕ್ಕೋಸ್ಕರ ನೀರೆಲ್ಲ ತೆಗಿಬೇಕಾಗುತ್ತೆ. ಅದನ್ನು ಒಂದು ಸೈಡಿಗೆ ಎತ್ತಿಟ್ಕೊಳ್ಳಿ. ಈಗ ನಾವು ಈ ಬನಾನಾ ಸ್ಟೆಮ್ ಅಂದರೆ ಬಾಳೆ ದಿಂಡು ಇದು ಎಳೆಯದೇ ತೊಗೋಬೇಕು, ಅದರದ್ದು ಫೈಬರ್ ಎಲ್ಲ ತೆಗಿಬೇಕು. ಇದು ನೋಡಿ, ನಮ್ಮದು ಇಡೀ ಬಾಡಿನ ಡಿಟಾಕ್ಸಿಫೈ ಮಾಡುತ್ತೆ, ಅಂದರೆ ಕ್ಲೀನ್ ಮಾಡುತ್ತೆ, ಕಾನ್ಸ್ಟಿಪೇಷನ್ ಆಗದೆ ಇರೋ ಹಾಗೆ ನೋಡುತ್ತೆ. ಇದು ಫೈಬರ್ನ ಇವಾಗ ತೆಗಿಬೇಕು, ಮತ್ತು ರೌಂಡ್ ರೌಂಡಾಗಿ ಕಟ್ ಮಾಡಬೇಕಾಗತ್ತೆ. ನೋಡಿ, ಎಲ್ಲ ಫೈಬರ್ ತೆಗೆಯೋ ತೋರಿಸ್ತಾ ಇದ್ದೀನಿ, ಕಾಣುತ್ತಲ್ಲ. ಮತ್ತು ಇದು ವೆಯ್ಟ್ ಲಾಸ್ಗೆ ಕೂಡ ಹೆಲ್ಪ್ ಮಾಡುತ್ತೆ. ಈಗ ಫೈನಾಗಿ ರೌಂಡ್ ರೌಂಡ್ ಕಟ್ ಮಾಡಿಕೊಂಡು ಅದನ್ನು ಇನ್ನೂ ಸಪೂರ ಸಣ್ಣಕ್ಕೆ ಕಟ್ ಮಾಡ್ಕೋಬೇಕಾಗತ್ತೆ. ಇದು ಬ್ಲಡ್ ಶುಗರ್ನ ಕೂಡ ಕಂಟ್ರೋಲ್ ಮಾಡುತ್ತೆ, ಮತ್ತು ವೆಯ್ಟ್ ಮ್ಯಾನೇಜ್ಮೆಂಟಿಗೆ ಹೆಲ್ಪ್ ಮಾಡುತ್ತೆ. ಇದು ಒಟ್ಟಿಗೆ 1.5-1.5 ಕಪ್ ಹಾಕಿದ್ದೀನಿ ನಾನು ಇದನ್ನು ಕಟ್ ಮಾಡಿರೋದನ್ನು. ಇದು ನಾವು ಈಗ ಒಂದು ಸ್ವಲ್ಪ ಮೊಸರು ಅಥವಾ ಮಜ್ಜಿಗೆ ಏನಾದರೂ ಹಾಕ್ಕೊಂಡು ಒಂದು ನೀರಲ್ಲಿ ಅದನ್ನು ಹಾಕಬೇಕಾಗತ್ತೆ, ಯಾಕಂದರೆ ಕಲರ್ ರಿಟೈನ್ ಮಾಡೋಕ್ಕೋಸ್ಕರ. ನಾವು ರುಬ್ಬಿದ ತಕ್ಷಣ ಮತ್ತೆ ಅದು ಕಲರ್ ಬ್ರೌನ್ ಆಗೇ ಆಗುತ್ತೆ, ಇದು ಅದರದ್ದು ನೇಚರು. ಇವಾಗ ನೋಡಿ, ಅದು ಕಟ್ ಮಾಡಿರೋದನ್ನು ಬ್ಲೆಂಡರ್ ಬೌಲ್ಗೆ ಹಾಕೋತಾ ಇದ್ದೀನಿ 1/2 ಕಪ್ಪು. ನೀರ್ಗೀರೇನು ಹಾಕೋದು ಬೇಡ, ಹಾಗೆ ಅದನ್ನು ಫೈನಾಗಿ ರುಬ್ಬಿಟ್ಟು ನೋಡಿ. ಅದು ರುಬ್ಬಿದ್ದನ್ನು ಈಗ ಬ್ಲೆಂಡರ್ ಬೌಲ್ಗೆ ಉದ್ದಿನ ಹಿಟ್ಟು ಜೊತೆಗೆ ಹಾಕೋತಾ ಇದ್ದೀನಿ. ಅದೆರಡು ಒಟ್ಟಿಗೆ ಚೆನ್ನಾಗಿ 2 ನಿಮಿಷ ಗ್ರೈಂಡ್ ಆದರೆ ಸಾಕು. ಇವಾಗ ನೋಡಿ, ಅದಕ್ಕೆ ಹಿಟ್ಟು ತೆಗೆದಿಟ್ಟಿದ್ದೀನಿ, ಮತ್ತು ಅದಕ್ಕೆ ರವೆನೂ ಹಾಕಿದ್ದೀನಿ, ಮತ್ತು ಉಪ್ಪು ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡಿಬಿಟ್ಟು ಚೆನ್ನಾಗಿ ಮಿಕ್ಸ್ ಆಗಲಿ. ಕಲರ್ ಒಂದು ಸ್ವಲ್ಪ ಡಲ್ ಆಗುತ್ತೆ ಅದು, ಯಾಕಂದರೆ ಬಾಳೆದಿಂಡದು ನೇಚರ್ ಅಲ್ವಾ ಅದು. ಒಂದು ಸತಿ ನೀವು ಜ್ಯೂಸ್ ಮಾಡಬೇಕಾದ್ರೂ ಹಾಗೆ ನೋಡಿ, ಅದು ಒಂದು ಸ್ವಲ್ಪ ಡಲ್ ಆಗುತ್ತೆ. ಈಗ ಫರ್ಮೆಂಟ್ ಮಾಡಿ ರಾತ್ರಿ ಇಡೀ 1-8 ಗಂಟೆ. ಈಗ ನೆಕ್ಸ್ಟು ಡೇ ಬೆಳಿಗ್ಗೆ ಚೆಕ್ ಮಾಡಿ ನೋಡಿ, ಎಷ್ಟು ಚೆನ್ನಾಗಿ ಫರ್ಮೆಂಟ್ ಆಗಿದೆ. ತುಂಬಾ ಚೆನ್ನಾಗಿ ಫರ್ಮೆಂಟ್ ಆಗಿಬಿಟ್ಟಿದೆ. ಈಗ ಒಂದು ಸತಿ ಮಿಕ್ಸ್ ಮಾಡಿಕೊಳ್ಳಿ ಚೆನ್ನಾಗಿ. ಇದು ಕಿಡ್ನಿ ಸ್ಟೋನ್, ಫಾರ್ ಕಿಡ್ನಿ ಸ್ಟೋನ್ ಆಲ್ಸೋ ಇದು ಹೆಲ್ಪ್ ಮಾಡುತ್ತೆ ಬಾಳೆದಿಂಡದು. ಮತ್ತು UTI ಯೂರಿನರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್ ಆಗದೆ ಇರೋ ಹಾಗೆ ಕೂಡ ನೋಡುತ್ತೆ. ಈಗ ಇಡ್ಲಿ ಮೋಲ್ಡ್ನ, ಇಡ್ಲಿ ತಟ್ಟೆನ ಗ್ರೀಸ್ ಮಾಡ್ಕೊಳ್ಳಿ ಎಣ್ಣೆ ಹಚ್ಕೊಂಡು. ಹಾಗೆ ಅದರಲ್ಲಿ ಇಡ್ಲಿ ಸ್ಟೀಮರ್ ಈಗ ಬಿಸಿಯಾಗಿದೆ, ಅದರಲ್ಲಿ ಇವಾಗ ಇಡ್ಲಿ ತಟ್ಟೆನ ಇಟ್ಬಿಟ್ಟು ಅದರಲ್ಲಿ ನೋಡಿ ಹಿಟ್ಟು ಹಾಕ್ತಾ ಇದ್ದೀನಿ. ಈಗ ಅದನ್ನು ನೀವು ಒಂದು 20-20 ನಿಮಿಷ ತನಕ ಬೇಯಿಸಬೇಕಾಗತ್ತೆ. ಈಗ ಚೆಕ್ ಮಾಡ್ತಿದ್ದೀನಿ ನೋಡಿ, ಕೈಗೆ ತಾಗೋದಿಲ್ಲ, ತುಂಬ ಸಾಫ್ಟಾಗಿ ಫ್ರೆಂಡ್ಸ್, ತುಂಬಾ ಚೆನ್ನಾಗಾಗುತ್ತೆ. ಒಂಚೂರು ತಣ್ಣಗಾಗ್ಲಿಕ್ಕೆ ಬಿಡಬೇಕು, ಅದ್ರ ನಂತರ ನಾನು ಇಡ್ಲಿ ತೆಗೆದುಬಿಟ್ಟು ನಿಮಗೆ ತೋರಿಸ್ತೀನಿ ನೋಡಿ. ಎಷ್ಟು ಚೆನ್ನಾಗಾಗಿದೆ, ಎಷ್ಟು ಸಾಫ್ಟಾಗಿದೆ ನೋಡಿ, ನೋಡಿದ್ರೆ ಸ್ಪಂಜಿನ ಹಾಗೆ ಚೆನ್ನಾಗಾಗಿದೆ. ಫೈಬರ್ ತುಂಬ ಇರುತ್ತೆ, ಇವಾಗ ಮುರಿಬೇಕಾದ್ರೇ ಗೊತ್ತಾಗುತ್ತೆ ನೋಡಿ. ಒಂದು ಪ್ಲೇಟಿಗೆ ಸರ್ವ್ ಮಾಡೋದು ತೋರಿಸ್ತಾ ಇದ್ದೀನಿ. ಇದನ್ನು ಚಟ್ನಿ ಜೊತೆಗೆ, ಸಾಂಬಾರ್ ಜೊತೆಗೆ ಎಂಜಾಯ್ ಮಾಡ್ಬೋದು. ಇದು ಕಿಡ್ನಿ ಸ್ಟೋನ್ಸ್ಗೆ ಕೂಡ ಹೆಲ್ಪ್ ಮಾಡುತ್ತೆ, ಮತ್ತು ಯೂರಿನರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್ ಆಗದೆ ಇರೋ ಹಾಗೆ ನೋಡುತ್ತೆ ನೋಡಿ. ಇವಾಗ ಚಟ್ನಿ ಜೊತೆ ಬಡಿಸ್ತಾ ಇದ್ದೀನಿ, ಹಾಗೆ ಒಂದು ಪ್ಲೇಟಲ್ಲಿ ಸರ್ವ್ ಮಾಡಿರೋದನ್ನು ತೋರಿಸ್ತೀನಿ. ನನ್ನ ಚಾನಲಿಗೆ ದಯಮಾಡಿ ಇಷ್ಟು ದಿವಸ ಸಬ್ಸ್ಕ್ರೈಬ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೆ ನಮಸ್ಕಾರ.